ಚುನಾವಣಾ ಫಲಿತಾಂಶ ಪ್ರಕಟಗೊಂಡಿದೆ. ಬಿಜೆಪಿಯ ನಾರಾಯಣ ಭಾಂಡ್ಗೆಗೆ ಗೆಲುವಾಗಿದೆ. 47 ಮತಗಳನ್ನ ಪಡೆದಿದ್ದಾರೆ ನಾರಾಯಣ ಭಾಂಡ್ಗೆ. ಇನ್ನು ಜೆಡಿಎಸ್ನ ಕುಪೇಂದ್ರ ರೆಡ್ಡಿಗೆ 36 ಮತಗಳು ಚಲಾವಣೆಗೊಳ್ತು. ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿಗೆ 9 ಮತಗಳ ಸೋಲಾಗಿದೆ. ಕಾಂಗ್ರೆಸ್ನ ಅಜಯ್ ಮಾಕೇನ್ಗೆ 47 ಮತಗಳು. ಇನ್ನು ನಾಸೀರ್ ಹುಸೇನ್ಗೆ 46 ಮತಗಳು. ಕಾಂಗ್ರೆಸ್ನ ಜಿಸಿ ಚಂದ್ರಶೇಖರ್ಗೆ 46 ಮತಗಳು. ರಾಜ್ಯಸಭಾ ಚುನಾವಣಾ ಫಲಿತಾಂಶ ಅಧಿಕೃತವಾಗಿ ಪ್ರಕಟಗೊಂಡಿದೆ. ಕಾಂಗ್ರೆಸ್ನ 3, ಬಿಜೆಪಿಯ ಓರ್ವ ಅಭ್ಯರ್ಥಿ ಗೆದ್ದಿದ್ದಾರೆ. ಮೈತ್ರಿಯ 2ನೇ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿಗೆ ಸೋಲಾಗಿದೆ. ವಿಧಾನಸಭೆಯಿಂದ ರಾಜ್ಯಸಭೆಯ 4 ಸ್ಥಾನಗಳಿಗೆ ನಡೆದಂತಹ ಚುನಾವಣೆ, ಆ ಚುನಾವಣಾ ಫಲಿತಾಂಶ ಈಗ ಅಧಿಕೃತವಾಗಿ ಪ್ರಕಟಗೊಂಡಿದೆ. ಬಿಜೆಪಿ ಅಭ್ಯರ್ಥಿ ನಾರಾಯಣ ಸಾ ಭಾಂಡ್ಗೆಗೆ 47 ಮತಗಳು ಬಿದ್ದಿವೆ. ಈ ಮೂಲಕ ಗೆದ್ದಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಕಣಕ್ಕಿಳಿದಿದ್ರು. 5ನೇ ಅಭ್ಯರ್ಥಿಯಾಗಿ ಅವರನ್ನ ಕಣಕ್ಕಿಳಿಸಲಾಗಿತ್ತು. ಅವರಿಗೆ ಸೋಲಾಗಿದೆ. 9 ಮತಗಳ ಸೋಲನುಭವಿಸಿದ್ದಾರೆ ಕುಪೇಂದ್ರ ರೆಡ್ಡಿ. ರಾಜ್ಯಸಭಾ ಚುನಾವಣಾ ಫಲಿತಾಂಶ ಈಗಷ್ಟೇ ಪ್ರಕಟಗೊಂಡಿದೆ. 4 ಸ್ಥಾನಗಳಿಗೆ 5 ಅಭ್ಯರ್ಥಿಗಳು ಕಣದಲ್ಲಿದ್ರು. ಹಾಗಾಗಿನೇ ಗದನ ಕುತೂಹಲ ಕೆರಳಿಸಿತ್ತು. ಕಾಂಗ್ರೆಸ್ನ 3, ಬಿಜೆಪಿಯ ಓರ್ವ ಹಾಗೂ ಮೈತ್ರಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ 5ನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿದರು. ಅವರಿಗೆ ಸೋಲಾಗಿದೆ. ನಿರೀಕ್ಷಿತ ಫಲಿತಾಂಶ, ರಾಜ್ಯಸಭಾ ಚುನಾವಣಾ ಫಲಿತಾಂಶ ಅಧಿಕೃತವಾಗಿ ಘೋಷಣೆಯಾಗಿದೆ. ಕಾಂಗ್ರೆಸ್ನ ಅಜಯ್ ಮಾಕೇನ್, ನಾಸೀರ್ ಹುಸೇನ್ ಹಾಗೂ ಜಿಸಿ ಚಂದ್ರಶೇಖರ್ 3 ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಮಾಧ್ಯಮದ ಮುಂದೆ ಬಂದಿದ್ದಾರೆ, ಮಾತನಾಡ್ತಾರೆ. ಕುತೂಹಲಕ್ಕೆ ಕಾರಣ ಆಗಿದ್ದಂತಹ ರಾಜ್ಯಸಭಾ ಚುನಾವಣಾ ಫಲಿತಾಂಶ ಅಧಿಕೃತವಾಗಿ ಘೋಷಣೆ ಆಗಿದೆ. ಡಿಕೆ ಶಿ ಏನ್ ಹೇಳ್ತಾರೆ ಕೇಳೋಣ. ಎರಡು ಆ ಕಡೆ, ಎರಡು ಈ ಕಡೆ. ಹೌದಾ? ಇವತ್ತು ಏಯ್ ಸ್ವಲ್ಪ ಇರಪ್ಪ ದಯವಿಟ್ಟು ಪ್ಲೀಸ್. ಕಾಂಗ್ರೆಸ್ ಪಕ್ಷದ ಇವತ್ತು ಏನು ರಾಜ್ಯಸಭಾ ಎಲೆಕ್ಷನ್ ನಡೀತೋ, ಬಿಜೆಪಿ ಜೆಡಿಎಸ್ ಇಬ್ಬರು ಸೇರಿ ಒಗ್ಗಟ್ಟಿನಿಂದ ಈ ಚುನಾವಣೆಯನ್ನು ನಡೆಸಿದ್ರು. ಕಾಂಗ್ರೆಸ್ ಪಕ್ಷದ 3 ಅಭ್ಯರ್ಥಿಗಳು ಕೂಡ ಮೊದಲನೇ ರೌಂಡಿನಲ್ಲಿ ಗೆದ್ದಿದ್ದಾರೆ. ನಮ್ಮ ಅಜಯ್ ಮೆಕೇನ್ ಅವರು 47 ಓಟು, ನಮ್ಮ ನಾಜೀರ್ ಹುಸೇನ್ ಸೈಯದ್ ನಾಜೀರ್ ಹುಸೇನ್ ಅವರು 47 ಓಟು, ಜಿ ಸಿ ಚಂದ್ರಶೇಖರ್ ಅವರು 45 ಓಟು. 3 ಜನರು ಸೇರಿ ಮೊದಲನೇ ರೌಂಡ್ನಲ್ಲಿ ಗೆದ್ದಿದ್ದಾರೆ. ಬಿಜೆಪಿಯ ಅಭ್ಯರ್ಥಿ ಅವರಿಗೆ 47 ಓಟು ಬಂದಿದೆ, ಜೆಡಿಎಸ್ ಅಭ್ಯರ್ಥಿಗೆ 36 ಓಟು ಬಂದಿದೆ. ಇದು ಅಲ್ಲಿ ಅಧಿಕೃತವಾಗಿ 45 ಓಟು, 4,441 ಓಟು ಲೆಕ್ಕದಲ್ಲಿ ಪಾಯಿಂಟು ಅವಶ್ಯಕತೆ ಇತ್ತು, ಅದು ಪೂರ್ಣ ಆದ್ದರಿಂದ 4,500 ಓಟ್ ಆದ್ದರಿಂದ ಮೊದಲನೇ ರೌಂಡ್ನಲ್ಲಿ ಚಂದ್ರಶೇಖರ್ ಅವರು, ಅಜಯ್ ಮೆಕೇನ್ ಅವರು,
ಮತ್ತು ನಾಸಿರ್ ಹುಸೇನ್ ಅವರು ಅಧಿಕೃತವಾಗಿ ಇವತ್ತು ಮೂರು ಜನ ಕೂಡ ಮೊದಲನೇ ರೌಂಡಲ್ಲಿ ಗೆದ್ದಿದ್ದಾರೆ. ಎಲೆಕ್ಷನ್ ಕಮಿಷನ್ ಅವರು ಹಾಗೆ ನಮ್ಮ ರಿಟರ್ನಿಂಗ್ ಆಫೀಸರು ಕಳಿಸ್ಕೊಡ್ತಾ ಇದ್ದಾರೆ. ಅದಾದಮೇಲೆ ಅವರು ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡ್ತಾರೆ. ಇದು ಕಾಂಗ್ರೆಸ್ ಪಕ್ಷದ ಐಕ್ಯತೆ, ಒಗ್ಗಟ್ಟು ಎಲ್ಲ ಕೂಡ ಇದರಿಂದ ತಮಗೆ ಮನವರಿಕೆ ಆಗ್ತದೆ. ನಾನು ಬೇರೆ ಪಾರ್ಟಿಯವ್ರ ಬಗ್ಗೆ ನಾನು ಹೇಳಕ್ಕೆ ಹೋಗೋದಿಲ್ಲ. ಏನು ಅವರು ಒಗ್ಗಟ್ಟಿನಿಂದ ಮಾಡಿ ಒಂದು ದೊಡ್ಡ ತಂತ್ರ ಮಾಡಿ ದುರುಪಯೋಗ ಮಾಡಿಕೊಳ್ಳಿಕ್ಕೆ ಏನು ಪ್ರಯತ್ನ ಮಾಡಿದ್ರು, ಆಮಿಷ ಒಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಯಾವ ಮತದಾರರು ಕೂಡ ಈಲ್ಡಾಗದೆ ಸ್ವಾಭಿಮಾನದ ಮತವನ್ನು ಕೊಟ್ಟು ಈ ನಮ್ಮ ಮೂರು ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದಾರೆ. ನಾನು ಎಲ್ಲ ನನ್ನ ಗೆಲ್ಲಿಸಿದಂಥ ಎಲ್ಲ ಶಾಸಕರುಗಳಿಗೆ, ನಮ್ಮ ನಾಯಕರುಗಳಿಗೆ, ನಮ್ಮ ಕಾರ್ಯಕರ್ತರಿಗೆ ತಾವು ಭಾಳ ಅಭಿಮಾನದಿಂದ, ತಾವು ಮಾಧ್ಯಮದವರು ಭಾಳ ಇದನ್ನು ಹೆಚ್ಚಿನ ವಿಚಾರದಲ್ಲಿ ತಾವೆಲ್ಲ ಜನರಿಗೆ ಪ್ರಚಾರವನ್ನು ಮಾಡಿದ್ದೀರಿ, ತಮಗೂ ಕೂಡ ನಾನು ಅಭಿನಂದಿಸಿ ಇವತ್ತು ನಮ್ಮ ಎಲ್ಲ ಶಾಸಕರು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ನಮ್ಮ ರಾಜ್ಯದ ಅಧ್ಯಕ್ಷರು, ಅವರು ಸುರ್ಜೇವಾಲಾ ಅವರು ನಮ್ಮ ಜನರಲ್ ಸೆಕ್ರೆಟರಿ ಅವರು, ನಮ್ಮ ಟ್ರೆಷರರು ಇವತ್ತು ನಮ್ಮ ದೆಹಲಿಯಿಂದ ನಮ್ಮ ಪಕ್ಷದ ಟ್ರೆಷರರು ಒಬ್ಬ ಸೀನಿಯರ್ ನಾಯಕರು ಅವರು ಕೂಡ ಎಲ್ಲ ಇಲ್ಲಿದ್ದಾರೆ. ಸೊ ಸೋನಿಯಾ ಗಾಂಧಿ ಅವರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ನಾನು ಈ ಒಂದು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ನಾನು ಸಮರ್ಪಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಮತ್ತು ವೇಣುಗೋಪಾಲ್ ಅವರು ಎಲ್ಲ ಕೂಡ ನಮಗೆ ಇಂಚಿಂಚ್ ಟೈಮಲ್ಲೂ ಕೂಡ ನಮ್ಮನ್ನು ಭಾಳ ಜಾಗೃತಿಯಿಂದ ನಮ್ಮನ್ನು ಚರ್ಚೆ ಮಾಡ್ತಿದ್ರು. ಸೊ ಎಲ್ಲ ನನ್ನ ಶಾಸಕರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಐ ಆಮ್ ವೆರಿ ಹ್ಯಾಪಿ ಟು ಇನ್ಫಾರ್ಮ್ ಯು ದಟ್ ಆಲ್ ದಿ ಕಾಂಗ್ರೆಸ್ ಕ್ಯಾಂಡಿಡೇಟ್ಸ್ ಐ ಹ್ಯಾವ್ ವನ್ ಆನ್ ದಿ ಫಸ್ಟ್ ರೌಂಡ್. ಮಿಸ್ಟರ್ ಅಜಯ್ ಮೆಕೆನ್, ಹೂ ಇಸ್ ದಿ ಟ್ರೆಷರ್ ಆಫ್ ದಿ ಪಾರ್ಟಿ, ಹ್ಯಾಸ್ ಬೀನ್ ಗಾಟ್ 47 ವೋಟ್ಸ್. ಮಿಸ್ಟರ್ ಸಯ್ಯದ್ ನಾಸಿರ್ ಹುಸೇನ್ ಹಸ್ ಗಾಟ್ 47 ವೋಟ್ಸ್ ಅಂಡ್ ಮಿಸ್ಟರ್ ಜಿ ಸಿ ಚಂದ್ರಶೇಖರ್ ಹ್ಯಾಸ್ ಗಾಟ್ 45 ವೋಟ್ಸ್. ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತು. ಕಾಂಗ್ರೆಸ್ ಪಕ್ಷ ಐಕ್ಯತೆ ಹಾಗೂ ಒಗ್ಗಟ್ಟನ್ನ ರಾಜ್ಯಸಭೆಯ ಚುನಾವಣೆಯಲ್ಲಿ ಪ್ರದರ್ಶನ ಮಾಡಿದೆ. ಅದರ ಫಲಿತಾಂಶವೇ ಇವತ್ತಿನ ರಿಸಲ್ಟ್ ಅನ್ನೋ ಮಾತನ್ನ ಹೇಳ್ತಾರೆ. ಎಷ್ಟೇ ಆಮಿಷವನ್ನ ಒಡ್ಡಲಾಯಿತು, ಯಾವುದಕ್ಕೂ ಕೂಡ ನಾಯಕರು ಕಿವಿಗೊಡ್ಲಿಲ್ಲ. ಓಟ್ ಹಾಕಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದವನ್ನು ಅರ್ಪಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ತೀವ್ರ ಕುತೂಹಲವನ್ನ ಕೆರಳಿಸಿದ್ದಂತಹ ರಾಜ್ಯಸಭಾ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ. ಕಾಂಗ್ರೆಸ್ ತನ್ನ ಪಾಲಿನ ಮೂರು ಸೀಟನ್ನ ಗೆದ್ದುಕೊಂಡಿದೆ. ಅಜಯ್ ಮಾಕನ್ ಅವರು 47 ಮತಗಳನ್ನ ಪಡೆದಿದ್ದಾರೆ, ನಾಸಿರ್ ಹುಸೇನ್ ಅವರು 47, ಹಾಗೆ ಜಿ ಸಿ ಚಂದ್ರಶೇಖರ್ 45 ಮತಗಳನ್ನ ಪಡೆಯೋದ್ರ ಮುಖಾಂತರ ಗೆದ್ದಿದ್ದಾರೆ. ಇನ್ನು ಬಿಜೆಪಿ ನಿರೀಕ್ಷೆಯಂತೆ ಒಂದು ಸ್ಥಾನವನ್ನ ಪಡೆದುಕೊಂಡಿದೆ. ಆದರೆ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸಂಚಲನಕ್ಕೆ ಕಾರಣ ಆಗಿದ್ದಂತಹ ಮೈತ್ರಿ ಪಕ್ಷದ ಅಭ್ಯರ್ಥಿ, ಐದನೇ ಅಭ್ಯರ್ಥಿ ಭೂಪೇಂದ್ರ ರೆಡ್ಡಿ ಸೋಲು ಕಂಡಿದ್ದಾರೆ. ಈ ಮುಖಾಂತರ ಕುಮಾರಸ್ವಾಮಿ ಹಾಗೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.